ಬೆಳಗಾವಿಯಲ್ಲಿ ಬಿಜೆಪಿ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಸವರಾಜ್ ಬೋಮ್ಮಾಯ್ ಅವರು ರಿಯಾಕ್ಟ್ ಮಾಡಿದ್ದಾರೆ। ಬೆಳಗಾವಿ ಬಿಜೆಪಿಯಲ್ಲಿ ಯಾವುದೇ ಭಿನ್ನಮತ ಇಲ್ಲ, ನಮ್ಮೆಲ್ಲರಿಗೂ ಪಕ್ಷದ ಬೆಳವಣಿಗೆ ಮುಖ್ಯ, ಎಲ್ಲರೂ ಭಿನ್ನಮತ ಮರೆತು ಪಕ್ಷಕ್ಕಾಗಿ ಶ್ರಮಿಸಬೇಕು ಅಂತ ಅವರು ಹೇಳಿದ್ದಾರೆ। ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ್ ಬೋಮ್ಮಾಯ್ ಅವರು ಮಾತನಾಡುತ್ತಾ ನಮಗೆಲ್ಲರಿಗೂ ಪಕ್ಷದ ಬೆಳವಣಿಗೆ ಮುಖ್ಯ, ಎಲ್ಲರೂ ಭಿನ್ನಮತ ಮರೆತು ಪಕ್ಷಕ್ಕಾಗಿ ಶ್ರಮಿಸಬೇಕು ಅಂತ ಹೇಳಿದ್ದಾರೆ। ಎಲ್ಲ ಕಡೆಯೂ ನಮಗೆ ಒಂದೊಂದು ಗುರಿ ಇದೆ, ಅದನ್ನ ತಲುಪೋದಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸೋಣ ಅಂತ ಅವರು ಹೇಳಿದ್ದಾರೆ। ಹುಬ್ಬಳ್ಳಿಯಲ್ಲಿ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಈ ಬೆಳಗಾವಿಯಲ್ಲಿ ಏನೋ ಬಿಜೆಪಿಯ ಭಿನ್ನಮತ ಇದೆ ಅಂತ ಏನೋ ವಿಚಾರಗಳು ಕೇಳಿ ಬರ್ತಿದೆ, ಈ ವಿಚಾರಕ್ಕೆ ಅವರು ಸ್ಪಂದಿಸಿದ್ದಾರೆ। ಯಾವುದೇ ರೀತಿ ಭಿನ್ನಮತ ಇಲ್ಲ, ನಮ್ಮೆಲ್ಲರಿಗೂ ಪಕ್ಷದ ಬೆಳವಣಿಗೆ ಮುಖ್ಯ, ಎಲ್ಲರೂ ಭಿನ್ನಮತವನ್ನು ಮರೆತು ಪಕ್ಷಕ್ಕಾಗಿ ಶ್ರಮಿಸಬೇಕು, ಎಲ್ಲಾ ಕಡೆಯೂ ನಮಗೆ ಒಂದೊಂದು ಗುರಿ ಇದೆ, ಅದನ್ನು ತಲುಪೋದಕ್ಕೆ ನಾವೆಲ್ಲರೂ ಕೂಡ। ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ। ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಶ್ರಮಿಸೋಣ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕರೆ ನೀಡಿದ್ದಾರೆ। ಯಾವುದು ಭಿನ್ನಮತ ಇಲ್ಲ, ಎಲ್ಲಾದರೂ ಒಂದು ಕಡೆ ಆದರೂ ಅವರು ಅಭಿವ್ಯಕ್ತ ಮಾಡಿಲ್ಲ ಆ ಥರ, ಆದರೆ ಪಕ್ಷದ ಒಂದು ಬೆಳವಣಿಗೆ ಆಗೋದು ಬಹಳ ಮುಖ್ಯ, ಹೀಗಾಗಿ ಎಲ್ಲರೂ ಅದಕ್ಕೆ ಶ್ರಮಿಸಬೇಕು। ಮತ್ತು ಒಂದು ಗುರಿ ಇದೆ, ಬೆಳಗಾಂನಲ್ಲಿ ಒಂದು ಗುರಿ ಇದೆ, ಧಾರವಾಡದಲ್ಲಿ ಒಂದು ಗುರಿ ಇದೆ, ಕಿತ್ತೂರು ಕರ್ನಾಟಕಕ್ಕೆ ಒಂದು ಗುರಿ ಇದೆ, ಹೈದರಾಬಾದ್ ಕರ್ನಾಟಕ ಗುರಿ ಇದೆ, ದಕ್ಷಿಣ ಕರ್ನಾಟಕ ಗುರಿ ಇದೆ। ಈಗ ಆ ಗುರಿ ಸಾಧನೆಗೋಸ್ಕರ ಈ ಸಂಘಟನೆಯನ್ನು ನಾವು ಮಾಡ್ತೇವೆ। ನಮ್ಮ ದೃಷ್ಟಿಯಲ್ಲಿ ಯಾವುದೂ ಭಿನ್ನಮತ ಇಲ್ಲ, ಎಲ್ಲಾದರೂ ಒಂದು ಕಡೆ ಆದರೂ ಅವರು ಅಭಿವ್ಯಕ್ತ ಮಾಡಿಲ್ಲ ಆ ಥರ, ಆದರೆ ಪಕ್ಷದ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ। ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ।